ನಮಸ್ಕಾರ ಸ್ನೇಹಿತರೆ, ಈ ಸಂಜೆ ನ್ಯೂಸ್ಗೆ ಸ್ವಾಗತ. ಖಾಲಿ ಹೊಟ್ಟೆಯಲ್ಲಿ ಕುಡಿಯುವ ಈ ಆಯುರ್ವೇದ ಡ್ರಿಂಕ್ಸ್ ಬಿಪಿನ ಕಡಿಮೆ ಮಾಡುತ್ತೆ. ಬೇರೆ ಬೇರೆ ಕಾರಣಗಳಿಂದ ನಮಗೆ ಇದಕ್ಕಿದ್ದಂತೆ ಬಿಪಿ ಜಾಸ್ತಿ ಆಗುತ್ತೆ. ಇದಕ್ಕೆ ಅನುವಂಶೀಯತೆ, ವಯಸ್ಸು, ಬಣ್ಣ, ಬದುಕುತ್ತಿರುವ ಜೀವನ ಶೈಲಿ, ಜೊತೆಗೆ ಔಷಧಿಗಳ ಅಡ್ಡ ಪರಿಣಾಮಗಳು ಸಹ ಕಾರಣವಾಗುತ್ತೆ. ಇದರ ಜೊತೆಗೆ ನಮ್ಮ ಆಹಾರ ಪದ್ಧತಿ ಕೂಡ ಮುಖ್ಯ ಕಾರಣವಾಗುತ್ತೆ. ಹೀಗಾಗಿ ರಕ್ತದ ಒತ್ತಡವನ್ನು ನಿಯಂತ್ರಣದಲ್ಲಿ ಕಾಪಾಡಿಕೊಳ್ಬೇಕು ಎಂದರೆ ಸಮತೋಲನವಾದ ಆಹಾರ ಪದ್ಧತಿ ಬಹಳ ಮುಖ್ಯ ಆಗುತ್ತೆ. ಹಾಗಾದರೆ ರಕ್ತದ ಒತ್ತಡವನ್ನು ಯಾವ ರೀತಿ ನಾವು ನಿಯಂತ್ರಣದಲ್ಲಿ ಇಟ್ಕೊಳ್ಬೋದು, ಏನೆಲ್ಲ ಕ್ರಮಗಳನ್ನು ಅನುಸರಿಸಬೇಕು, ಆಯುರ್ವೇದ ಪಾನೀಯಗಳಿಂದ ನಾವು ರಕ್ತದ ಒತ್ತಡವನ್ನು ಯಾವ ರೀತಿ ನಿಯಂತ್ರಿಸ್ಬೋದು ಅನ್ನೋದನ್ನು ಈ ದಿನ ಈ ವಿಷಯದಲ್ಲಿ ತಿಳ್ಕೊಳ್ತಾ ಹೋಗೋಣ. ರಕ್ತದ ಒತ್ತಡವನ್ನು ಸುಲಭವಾಗಿ ಕಡಿಮೆ ಮಾಡಲು ಕೆಲವೊಂದು ಪಾನೀಯಗಳು ತುಂಬಾ ಸಹಕಾರಿಯಾಗುತ್ತೆ. ಮೊದಲನೆಯದಾಗಿ ಬೀಟ್ರೂಟ್ ಜ್ಯೂಸ್. ನೈಟ್ರೇಟ್ ಪ್ರಮಾಣ ಹೆಚ್ಚಾಗಿರುವ ಬೀಟ್ರೂಟ್ ಜ್ಯೂಸ್ ನಮ್ಮ ದೇಹ ಸೇರಿದಾಗ ನೈಟ್ರಿಕ್ ಆಕ್ಸೈಡ್ ಆಗಿ ಬದಲಾಗುತ್ತೆ. ಸಂಶೋಧನೆ ಹೇಳುವ ಹಾಗೆ ನೈಟ್ರಿಕ್ ಆಕ್ಸೈಡ್ ನಮ್ಮ ರಕ್ತ ಸಂಚಾರವನ್ನು ಹೆಚ್ಚಿಸುತ್ತೆ ಮತ್ತು ರಕ್ತನಾಳಗಳಿಗೆ ಸರಾಗವಾದ ರಕ್ತ ಸಂಚಾರ ಉಂಟಾಗುವಂತೆ ಮಾಡಿ ರಕ್ತದ ಒತ್ತಡ ಕಡಿಮೆ ಆಗೋದಕ್ಕೆ ಸಹಾಯ ಮಾಡುತ್ತೆ. ಅಧ್ಯಯನಗಳು ಹೇಳುವ ಪ್ರಕಾರ ನಿರಂತರವಾಗಿ 4 ವಾರಗಳವರೆಗೆ ಬೀಟ್ರೂಟ್ ಜ್ಯೂಸ್ ಕುಡಿಯೋದ್ರಿಂದ ಹೆಚ್ಚಾದ ರಕ್ತದ ಒತ್ತಡ ಸಹಜ ರೂಪಕ್ಕೆ ಮರಳುತ್ತೆ. ಟೊಮ್ಯಾಟೊ ಹಣ್ಣಿನ ಜ್ಯೂಸ್. ಈ ಟೊಮ್ಯಾಟೊದಲ್ಲಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಪೊಟಾಷಿಯಂ ಪ್ರಮಾಣ ಹೆಚ್ಚಾಗಿದೆ. ಇದು ನಮ್ಮ ದೇಹದಲ್ಲಿ ಸೋಡಿಯಂ ತೊಂದರೆ ಕೊಡದಂತೆ ನೋಡಿಕೊಳ್ಳುತ್ತೆ. ಈ ಟೊಮ್ಯಾಟೊ ಜ್ಯೂಸ್ ನಮ್ಮ ದೇಹದಲ್ಲಿ ರಕ್ತದ ಒತ್ತಡ ಕಡಿಮೆ ಆಗೋದಕ್ಕೆ ಪ್ರಮುಖ ಕಾರಣವಾಗಿ ಕೆಲಸ ಮಾಡುತ್ತೆ. ಇದರ ಜೊತೆಗೆ ಪಾರ್ಶ್ವವಾಯು ಮತ್ತು ಇನ್ನಿತರ ರಕ್ತದ ಒತ್ತಡಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳನ್ನು ಸಹ ಇದು ದೂರ ಮಾಡುತ್ತೆ. ಇದಕ್ಕಾಗಿ ನಿರಂತರವಾಗಿ 2 ವಾರಗಳ ತನಕ ಬೆಳಗಿನ ಸಮಯದಲ್ಲಿ ಖಾಲಿ ಹೊಟ್ಟೆಯಲ್ಲಿ ಟೊಮೆಟೊ ಜ್ಯೂಸ್ ಕುಡಿಬೇಕು. ಇದರ ಜೊತೆಗೆ 1 ಗ್ಲಾಸ್ ಟೊಮೆಟೊ ಜ್ಯೂಸ್ ಕುಡಿದ್ರೆ ನಮ್ಮ ದೇಹದಲ್ಲಿರತಕ್ಕಂಥ ಫ್ಯಾಟಿ ಕಂಟೆಂಟ್ ಅಂದರೆ ಹೊಟ್ಟೆಯ ಬೊಜ್ಜು ಕರಗೋದಕ್ಕೂ ಸಹ ಈ ಟೊಮೆಟೊ ಜ್ಯೂಸ್ ಸಹಕಾರಿಯಾಗಿದೆ. ದಾಳಿಂಬೆ ಹಣ್ಣಿನ ಜ್ಯೂಸ್. ಈ ಜ್ಯೂಸ್ನಲ್ಲಿ ಆಂಟಿ ಆಕ್ಸಿಡೆಂಟ್ ಪ್ರಮಾಣ ಹೆಚ್ಚಾಗಿರುವ ದಾಳಿಂಬೆ ಹಣ್ಣು ನಮ್ಮ ರಕ್ತನಾಳದ ಕಾರ್ಯಚಟುವಟಿಕೆಯನ್ನು ಹೆಚ್ಚಿಸುತ್ತೆ ಮತ್ತು ಉರಿಯೂತವನ್ನು ನಿಯಂತ್ರಣ ಮಾಡಿ ರಕ್ತದ ಒತ್ತಡವನ್ನು ಸಹಜವಾಗಿ ಕಡಿಮೆ ಮಾಡುತ್ತೆ. ದಾಸವಾಳ ಹೂವಿನ ಚಹಾ. ನಮ್ಮ ದೇಹದ ರಕ್ತದ ಒತ್ತಡವನ್ನು ಕಡಿಮೆ ಮಾಡುವಲ್ಲಿ ನೆರವಿಗೆ ಬರುವ ಇನ್ನೊಂದು ಆಯುರ್ವೇದ ಗಿಡಮೂಲಿಕೆ ಚಹಾ ಎಂದರೆ ಅದು ದಾಸವಾಳ ಹೂವಿನ ಚಹಾ ಅಂತಲೇ ಹೇಳ್ಬೋದು. ಜರ್ನಲ್ ಆಫ್ ನ್ಯೂಟ್ರಿಷನ್ ಸಂಸ್ಥೆ ಹೇಳೋ ಪ್ರಕಾರ ಸ್ವಲ್ಪ ಪ್ರಮಾಣದಲ್ಲಿ ಬಿಪಿ ಹೆಚ್ಚಾಗಿದ್ದರೆ ಇದನ್ನು 6 ವಾರಗಳ ತನಕ ದಾಸವಾಳ ಚಹಾ ಕುಡಿದು ಕಡಿಮೆ ಮಾಡ್ಕೊಳ್ಬೋದು. ಕೊಬ್ಬು ರಹಿತ ಹಾಲು. ಬೆಳಗಿನ ಸಮಯದಲ್ಲಿ ಖಾಲಿ ಹೊಟ್ಟೆಯಲ್ಲಿ ಹಾಲು ಕುಡಿಯೋದು ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ ಅಂತ ಹೇಳ್ತಾರೆ. ಆದರೆ ಕೆನೆರಹಿತ ಅಥವಾ ಕೊಬ್ಬು ರಹಿತ ಹಾಲನ್ನು ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ರಕ್ತದ ಒತ್ತಡ ಕಡಿಮೆ ಆಗುತ್ತೆ. ಏಕೆಂದರೆ ಹಾಲಿನಲ್ಲಿ ಕ್ಯಾಲ್ಶಿಯಂ ಮತ್ತು ಪೊಟ್ಯಾಷಿಯಂ ಇರುತ್ತೆ. ಇದು ರಕ್ತದ ಒತ್ತಡವನ್ನು ನಿಯಂತ್ರಣ ಮಾಡಲು ಸಹಾಯ ಮಾಡುತ್ತೆ. ಜರ್ನಲ್ ಹೈಪರ್ ಟೆನ್ಷನ್ ಎನ್ನುವ ಸಂಸ್ಥೆಯ ವರದಿ ಪ್ರಕಾರ 4 ವಾರಗಳವರೆಗೆ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕೊಬ್ಬು ರಹಿತ ಹಾಲು ಕುಡಿಯೋದ್ರಿಂದ ರಕ್ತದ ಒತ್ತಡವನ್ನು ಸುಲಭವಾಗಿ ನಿಯಂತ್ರಣ ಮಾಡಬಹುದು ಅಂತ ಈ ಸಂಸ್ಥೆ ಹೇಳುತ್ತೆ. ಜೊತೆಗೆ ಈ ಆಯುರ್ವೇದ ಜ್ಯೂಸ್ ಕುಡಿಬೇಕಾದರೆ ಅದಕ್ಕೆ ನೀರು ಹಾಕಿ ಡೈಲ್ಯೂಟ್ ಮಾಡಿ, ಏಕೆಂದರೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯುವಾಗ ಇದು ಅವಶ್ಯಕ. ಈ ಜ್ಯೂಸನ್ನು ಕುಡಿಯುವಾಗ ನಿಧಾನವಾಗಿ ಒಂದೊಂದೇ ಗುಟುಕು ಸೇವಿಸಿ. ಎದೆಯುರಿ ಅಥವಾ ವಾಕರಿಕೆ ಕಂಡು ಬಂದರೆ ತಕ್ಷಣವೇ ಅಂತಹ ಜ್ಯೂಸ್ ಕುಡಿಯೋದನ್ನು ನಿಲ್ಲಿಸಿಬಿಡಿ. ಔಷಧಿ ತೆಗೆದುಕೊಳ್ಳದೆ ಹೆಚ್ಚಾದ ರಕ್ತದ ಒತ್ತಡವನ್ನು ಕಡಿಮೆ ಮಾಡೋದಕ್ಕೆ ಈ ಟಿಪ್ಸ್ ತುಂಬಾ ಸಹಾಯ ಮಾಡುತ್ತೆ.
ಈ ಆಯುರ್ವೇದ ಪಾನೀಯಗಳನ್ನು ಕುಡಿಯೋದ್ರ ಜೊತೆಗೆ ಹೆಚ್ಚು ಹೆಚ್ಚು ಹಣ್ಣುಗಳು ತರಕಾರಿಗಳನ್ನು ಸೇವಿಸಿ, ಸೋಡಿಯಂ ಪ್ರಮಾಣ ಹೊಂದಿರುವ ಪದಾರ್ಥಗಳನ್ನು ಕಡಿಮೆ ಸೇವಿಸಿ, ಲೀನ್ ಪ್ರೋಟೀನ್ ಆಹಾರಗಳನ್ನು ಸೇವಿಸಿ, ಸ್ಯಾಚುರೇಟೆಡ್ ಮತ್ತು ಅನಾರೋಗ್ಯಕರ ಕೊಬ್ಬಿನ ಪ್ರಮಾಣ ಇರುವ ಆಹಾರಗಳನ್ನ ಕಡಿಮೆ ಮಾಡಿಕೊಳ್ಳಿ, ಸಕ್ಕರೆ ಪ್ರಮಾಣ ಇರುವಂತಹ ಆಹಾರ ಪದಾರ್ಥಗಳು ಮತ್ತು ಪಾನೀಯಗಳಿಂದ ದೂರವಿರಿ. ಇಷ್ಟೆಲ್ಲ ನಾವು ಪ್ರಿಕಾಷನ್ ತಗೊಳ್ಳೋದ್ರಿಂದ ನಮ್ಮ ದೇಹದಲ್ಲಿ ರಕ್ತದ ಒತ್ತಡವನ್ನು ಕಡಿಮೆ ಮಾಡ್ಬೋದು.